on a mission to study planet Earth. Your ignition and liftoff of Atlantis on a mission to study planet Earth. ಇಸ್ರೋದ ಅಧ್ಯಕ್ಷ ಶ್ರೀ ಕೆ ಶಿವನ್ ಅವರನ್ನ ಮೋದಿಯವರು ಸಂದೇಶಿಸ್ತಾ ಇದ್ದಾರೆ. ನಾವೆಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಭಾರತದ ತ್ರಿವರ್ಣ ಧ್ವಜ ಚಂದ್ರಮನೆಯಲ್ಲಿ ಹಾರಾಡಬೇಕಾಗಿತ್ತು. ಆದರೆ ಚಂದ್ರಯಾನ 2 ಮಿಷನ್ ವಿಫಲವಾಗಿದೆ. ಭಾರತದ ಬಹು ನಿರೀಕ್ಷಿತ ಚಂದ್ರಯಾನ ನೌಕೆ ಕಡೆಗಳಿಗೆಯಲ್ಲಿ ಚಂದ್ರನನ್ನು ತಲುಪಲು ವಿಫಲವಾಗಿದೆ. ಸ್ಪೇಸ್ ಕ್ರಾಫ್ಟ್ ವಿಕ್ರಮ್ ಚಂದ್ರನಿಗೆ ಬಹಳ ಹತ್ತಿರ ಬಂದಾಗ ವಿಫಲವಾಗಿದೆ. ವಿಜ್ಞಾನಿಗಳ 1 ವರ್ಷದ ಶ್ರಮ ಕೈಕೊಟ್ಟಿದೆ. ಚಂದ್ರಯಾನ ನೌಕೆ ವಿಕ್ರಮ್ ಚಂದ್ರನಿಗೆ ಕೇವಲ 2.1 ಕಿಲೋಮೀಟರ್ ದೂರದಲ್ಲಿತ್ತು. ಆಗ ಬೆಳಗಿನ ಜಾವ ಸುಮಾರು 1:55. ಆ ಸಮಯದಲ್ಲೇ ನೌಕೆಯು ಭೂಮಿಯ ಸಂಪರ್ಕವನ್ನು ಕಳೆದುಕೊಂಡಿದೆ. ಆ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿನ ಪೀಣೆಯದಲ್ಲಿರುವ ಇಸ್ರೋ ಕೇಂದ್ರದಲ್ಲಿ ಖುದ್ದು ಹಾಜರಿದ್ದರು. ಈ ಅಭೂತಪೂರ್ವ ಉಡಾವಣೆಗೆ ಸಾಕ್ಷಿಯಾಗಿದ್ದರು. ಎಲ್ಲವೂ ಅನ್ಕೊಂಡಂಗೆ ಸಾಕ್ತಾ ಇತ್ತು. ಆದರೆ ಕಡೆಗಳಿಗೆಯಲ್ಲಿ ಸಂಪರ್ಕ ಕಳೆದುಕೊಂಡಿತ್ತು. ಪ್ರತಿ ಹಂತದಲ್ಲೂ ಚಪ್ಪಾಳೆ ತಟ್ಟುತ್ತಿದ್ದ ವಿಜ್ಞಾನಿಗಳ ಮುಖದಲ್ಲಿ ಬೇಸರ ಮೂಡಿತು. ಇಸ್ರೋ ಅಧ್ಯಕ್ಷ ಶ್ರೀ ಕೆ ಶಿವನ್ ಅವರು ಈ ವೈಫಲ್ಯವನ್ನ ಅನೌನ್ಸ್ ಮಾಡಿದರು. ಪ್ರಧಾನಿ ಮೋದಿಯವರಿಗೆ ಇದನ್ನು ಹೇಳುವಾಗ ದುಃಖಿತರಾಗಿದ್ದ ಅವರನ್ನ ಮೋದಿಯವರು ಸಂತೈಸಿದರು. ಅಲ್ಲದೆ ಎಲ್ಲ ವಿಜ್ಞಾನಿಗಳಿಗೂ ಧೈರ್ಯ ತುಂಬಿದ್ರು. ಇದೇನು ಸಣ್ಣ ಸಾಧನೆ ಏನಲ್ಲ. ಚಂದ್ರನ ಹಂತದವರೆಗೂ ಹೋಗ್ಬೇಕಂದ್ರೆ ತುಂಬಾ ದೊಡ್ಡ ಸಾಧನೆ. ಒಂದು ಸಣ್ಣವಾದ ಒಂದು ವೈಫಲ್ಯದಿಂದ ಈ ತರ ಆಗಿದೆ. ಮತ್ತೆ ಸಿಗ್ನಲ್ ಸಿಗುವ ಸಾಧ್ಯತೆ ಕೂಡ ಇದೆ. ಹೇಳಬೇಕು ಅಂದರೆ ವಿಜ್ಞಾನದಲ್ಲಿ ವೈಫಲ್ಯ ಅನ್ನೋದು ಇಲ್ಲವೇ ಇಲ್ಲ. ಇದೊಂದು ಸಾಧನೆಯ ಮಾರ್ಗ ಅಷ್ಟೇ. ಫೇಲ್ಯೂರ್ ಈಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಎಲ್ಲ ವಿಜ್ಞಾನಿಗಳಿಗೂ ಹ್ಯಾಟ್ಸ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.